Hey guys, welcome back to my channel. So, ಇವರದಲ್ಲಿ men accessories ಬಗ್ಗೆ ಮಾತಾಡೋಣ. men accessories the most important thing in your outfit ಅಂತ ಹೇಳಿರೋ ತಪ್ಪೇನಿಲ್ಲ ಅದರಲ್ಲಿ. ನಿಮಗೆ ಇಂಥ ಬೇಸಿಕ್ ಔಟ್ಫಿಟ್ ಲುಕ್ ನಾನು ಆಕ್ಸೆಸರೀಸ್ ಒಳ್ಳೆ ಇನ್ಹ್ಯಾನ್ಸ್ ಆಗಿ ತೋರಿಸುತ್ತೆ. ಸೊ ಫಸ್ಟ್ ಆಕ್ಸೆಸರೀಸು ವಾಚು. ನೀವು ಬೇರೆ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಅವ್ರು ಫಸ್ಟು ನೋಡೋದು ವಾಚ್. ನೀವು ಯಾವ ಥರ ವಾಚ್ ಹಾಕಿದ್ರೆ ಹೆಂಗೆ ಕ್ಯಾರಿ ಮಾಡ್ತಿದ್ದೀರಾ ಅಂತ. ವಾಚಲ್ಲೂ ಎರಡು ಟೈಪ್ ಬರುತ್ತೆ, ಒಂದು ಚೈನ್ ಇಂದ ಒಂದು ವಿತೌಟ್ ಚೈನ್. ಸೊ ನೀವು ಚೈನ್ ವಾಚ್ ತೊಗೊಳೋಕ್ಕೆ ನನ್ನ ಪ್ರಕಾರ ನೀವು ಸಿಲ್ವರು ಬೇಸಿಕ್ ಕಲೆಕ್ಷನಿಂದ ಸ್ಟಾರ್ಟ್ ಮಾಡಿ. ಸೆಕೆಂಡು ಫಾರ್ಮಲ್ಲು, ಇದೆಲ್ಲ ಔಟ್ಫಿಟ್ ಜೊತೆ ಕ್ಯಾರಿ ಆಗುತ್ತೆ. ನೀವು ಸ್ಟೂಡೆಂಟ್ ಆಗಿದ್ದು ಇದು ಮೋಸ್ಟ್ ಇಂಪಾರ್ಟೆಂಟ್, ಇವೆರಡು ಇರಲೇಬೇಕು. ಸೊ ಸೆಕೆಂಡ್ ಆಕ್ಸೆಸರೀಸು ಸನ್ಗ್ಲಾಸು. ಸನ್ಗ್ಲಾಸಸ್ಸು ನೀವು ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಾಗಲ್ಲ. ಎಲ್ಲರೂ ಲಾಂಗ್ ಡ್ರೈವು ಫ್ರೆಂಡ್ ಜೊತೆ ಹೋಗ್ತಿದ್ದೀರಾ ಅಂದರೆ ಆವಾಗ ನೀವು ಕ್ಯಾರಿ ಮಾಡ್ಬೋದು. ಸನ್ಗ್ಲಾಸಸ್ಸು ತುಂಬ ಟೈಪು ಬರುತ್ತೆ. ಈಗ ನೀವು ನಿಮ್ಮ ಫೇಸ್ ಟೈಪ್ ಪ್ರಕಾರ ಸನ್ಗ್ಲಾಸಸ್ ಹಾಕಿ. ಥರ್ಡ್ ಆಕ್ಸೆಸರೀಸು ರಿಂಗ್ಸು. ರಿಂಗ್ಸು ಹಾಕೋ ತುಂಬ ರೂಲ್ಸ್ ಇದೆ. ಸೊ ನೀವು ಬೇಸಿಕ್ಕು ಬ್ಲ್ಯಾಕ್ ರಿಂಗ್ ಹಾಕಿ, ಒಂದು ಅಥವಾ ಎರಡು ಅದಕ್ಕಿಂತ ಜಾಸ್ತಿ ರಿಂಗ್ ಹಾಕೋಕೆ ಹೋಗ್ಬೋದು. ಫೋರ್ತ್ ಆಕ್ಸೆಸರೀಸು ಬ್ರ್ಯಾಸ್ಲೆಟು. ಈಗ ಬ್ರ್ಯಾಸ್ಲೆಟು ತುಂಬ ಥರದ್ದು ಬರುತ್ತೆ, ಅದು ಕಲರ್ ಕಲರ್ ಬ್ರ್ಯಾಸ್ಲೆಟ್ ಎಲ್ಲ ಬರುತ್ತೆ, ಅವೆಲ್ಲ ನೀವು ಹಾಕೋಕೆ ಹೋಗಬೇಡಿ. ಸೊ ನೀವು ಬೇಸಿಕ್ ಫೋಟೋಸ್ ನೋಡ್ತಿದ್ದೀರಲ್ಲ, ಕಡಗ ರೌಂಡ್ ಟೈಪು ಆ ಥರ ಹಾಕಿ. ಈಗ ಬ್ರ್ಯಾಸ್ಲೆಟ್ ಹಾಕೋ ಮಿಸ್ಟೇಕ್ ಮಾಡ್ತೀರ, ಒಂದೇ ಕೈಗೆ ತುಂಬ ಹಾಕೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಫಿಫ್ತ್ ಆಕ್ಸೆಸರೀಸು ಇದು ಲಾಕೆಟ್ಟು ಅಥವಾ ಮೆನ್ ನೆಕ್ಲೆಸ್ಸು. ಅದು ನಿಮ್ಮ ಟೀ ಶರ್ಟು ಸಿಂಪಲ್ ಪ್ಲೇನ್ ಟೀ ಶರ್ಟ್ನ ಒಳ್ಳೆ ಲುಕ್ ಆಗಿ ತೋರಿಸುತ್ತೆ. ಸೊ ಅದು ಅಷ್ಟೇ, ಒಂದು ಅಥವಾ ಎರಡು, ಜಾಸ್ತಿ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಿಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.